ಸರ್ ಈಗ ಪಿಎಸ್ಐ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನ ಒಂದಷ್ಟು ವಿಚಾರಗಳಿದ್ದಾವೆ, ಅದನ್ನು ಹೊರತುಪಡಿಸಿದ್ರೆ ಸರ್ಕಾರ ಕುಲಂಕುಷ ತನಿಖೆಗೆ ನ್ಯಾಯಾಂಗ ತನಿಖೆ ವ್ಯಾಪ್ತಿಗೆ ನಡೆಸುತ್ತಿರುವ ಪ್ರಯತ್ನದಲ್ಲಿದೆಯಾ ಸರ್? ಇಲ್ಲ, ಈಗ ತನಿಖೆ ನಡೀತಾ ಇದೆ. ನಮ್ಮ ಇಲಾಖೆಯಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಯಾವ ಡೌಟು ಕೂಡ ನಮಗೆ ಯಾರಿಗೂ ಬಂದಿಲ್ಲ. ಈಗಾಗಲೇ ಎರಡು ಭಾಗ, ಅದು ಒಂದು ತನಿಖೆ ಮುಂದುವರಿಯೋದು, ಇನ್ನೊಂದು ರೆಕ್ರೂಟ್ಮೆಂಟನ್ನು ಮುಂದೆ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು. ನಾವು ಕೋರ್ಟಿಗೆ ಸರ್ಕಾರ ಏನು ಆದೇಶ ಮಾಡಿತ್ತು, ಪರೀಕ್ಷೆ ಪುನರ್ ಪರೀಕ್ಷೆ ಮಾಡಬೇಕು ಅಂತೇಳಿ ಆದೇಶ ಮಾಡಿತ್ತು, ಅದಕ್ಕೆ ಅವರು ಹೋಗಿ ಸ್ಟೇ ತಗೊಂಡಿದ್ದಾರೆ. ಸ್ಟೇ ವೆಕೇಟ್ ಆಗಬೇಕು, ಇಲ್ಲ ಸೂಚನೆ ಹೈಕೋರ್ಟಿಂದ ಸೂಚನೆ ಬರಬೇಕು, ಡೈರೆಕ್ಷನ್ಸ್ ಬರಬೇಕು, ಈ ರೀತಿ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಬರಬೇಕು. ಅವರು ಸರ್ಕಾರವನ್ನೇ ಕೇಳಿದ್ದಾರೆ. ಸರ್ಕಾರ, ನಮ್ಮ ಅಡ್ವೊಕೇಟ್ ಜನರಲ್ ಅವರು ಸೀಲ್ಡ್ ಕವರ್ನಲ್ಲಿ ಅವರಿಗೆ ನಮ್ಮ ಅಭಿಪ್ರಾಯವನ್ನು ನಾವೆಲ್ಲ ಚರ್ಚೆ ಮಾಡಿದ ನಂತರ ನಮ್ಮ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯವನ್ನು ಅವರು ಸೀಲ್ಡ್ ಕವರಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಅಂತಿಮವಾದ ಆದೇಶವನ್ನು ಕೋರ್ಟಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ತಕ್ಷಣ ಅದರ ಪ್ರಕಾರ ಕ್ರಮ ತಗೊಂತೀವಿ. ಒಟ್ಟಾರೆ ನಮಗೆ ಏನು ಈಗ ರೆಕ್ರೂಟ್ಮೆಂಟ್ ಆಗಬೇಕು, ಭಾಳ ತ್ವರಿತಗತಿಯಲ್ಲಿ ಆಗಬೇಕು. ಯಾಕೆಂದರೆ ನಮಗೀಗ ಇನ್ನೂ 400 ಜನ, 545 ಏನಿದೆ ಅದರ ಜೊತೆಗೆ ಇನ್ನೂ 400 ಜನ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಈಗ ತಯಾರಿ ಮಾಡಿಕೊಂಡಿದ್ದೇವೆ. ನಮಗೆ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳ ಕೊರತೆ ಇದೆ. ಅದಕ್ಕೋಸ್ಕರ ಈಗ ಆದಷ್ಟು ಶೀಘ್ರವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಸರ್, ಈಗ ಪಿಎಸ್ಐ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನ ಒಂದಷ್ಟು ವಿಚಾರಗಳಿದ್ದಾವೆ, ಅದನ್ನು ಹೊರತುಪಡಿಸಿದ್ರೆ ಸರ್ಕಾರ ಕುಲಂಕುಷ ತನಿಖೆಗೆ ನ್ಯಾಯಾಂಗ ತನಿಖೆ ವ್ಯಾಪ್ತಿಗೆ ನಡೆಸುತ್ತಿರುವ ಪ್ರಯತ್ನದಲ್ಲಿದೆಯಾ ಸರ್? ಇಲ್ಲ, ಈಗ ತನಿಖೆ ನಡೀತಾ ಇದೆ. ನಮ್ಮ ಇಲಾಖೆಯಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಲಿ ಯಾವ ಡೌಟು ಕೂಡ ನಮಗೆ ಯಾರಿಗೂ ಬಂದಿಲ್ಲ. ಈಗಾಗಲೇ ಎರಡು ಭಾಗ, ಅದು ಒಂದು ತನಿಖೆ ಮುಂದುವರಿಯೋದು, ಇನ್ನೊಂದು ರೆಕ್ರೂಟ್ಮೆಂಟನ್ನು ಮುಂದೆ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು. ನಾವು ಕೋರ್ಟಿಗೆ ಸರ್ಕಾರ ಏನು ಆದೇಶ ಮಾಡಿತ್ತು, ಪರೀಕ್ಷೆ ಪುನರ್ ಪರೀಕ್ಷೆ ಮಾಡಬೇಕು ಅಂತೇಳಿ ಆದೇಶ ಮಾಡಿತ್ತು, ಅದಕ್ಕೆ ಅವರು ಹೋಗಿ ಸ್ಟೇ ತಗೊಂಡಿದ್ದಾರೆ. ಸ್ಟೇ ವೆಕೇಟ್ ಆಗಬೇಕು, ಇಲ್ಲ ಸೂಚನೆ ಹೈಕೋರ್ಟಿಂದ ಸೂಚನೆ ಬರಬೇಕು, ಡೈರೆಕ್ಷನ್ಸ್ ಬರಬೇಕು, ಈ ರೀತಿ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಬರಬೇಕು. ಅವರು ಸರ್ಕಾರವನ್ನೇ ಕೇಳಿದ್ದಾರೆ. ಸರ್ಕಾರ, ನಮ್ಮ ಅಡ್ವೊಕೇಟ್ ಜನರಲ್ ಅವರು ಸೀಲ್ಡ್ ಕವರ್ನಲ್ಲಿ ಅವರಿಗೆ ನಮ್ಮ ಅಭಿಪ್ರಾಯವನ್ನು ನಾವೆಲ್ಲ ಚರ್ಚೆ ಮಾಡಿದ ನಂತರ ನಮ್ಮ ಅಭಿಪ್ರಾಯ, ಸರ್ಕಾರದ ಅಭಿಪ್ರಾಯವನ್ನು ಅವರು ಸೀಲ್ಡ್ ಕವರಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಅಂತಿಮವಾದ ಆದೇಶವನ್ನು ಕೋರ್ಟಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ತಕ್ಷಣ ಅದರ ಪ್ರಕಾರ ಕ್ರಮ ತಗೊಂತೀವಿ. ಒಟ್ಟಾರೆ ನಮಗೆ ಏನು ಈಗ ರೆಕ್ರೂಟ್ಮೆಂಟ್ ಆಗಬೇಕು, ಭಾಳ ತ್ವರಿತಗತಿಯಲ್ಲಿ ಆಗಬೇಕು. ಯಾಕೆಂದರೆ ನಮಗೀಗ ಇನ್ನೂ 400 ಜನ, 545 ಏನಿದೆ ಅದರ ಜೊತೆಗೆ ಇನ್ನೂ 400 ಜನ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಈಗ ತಯಾರಿ ಮಾಡಿಕೊಂಡಿದ್ದೇವೆ. ನಮಗೆ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳ ಕೊರತೆ ಇದೆ. ಅದಕ್ಕೋಸ್ಕರ ಈಗ ಆದಷ್ಟು ಶೀಘ್ರವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ.